ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸೌದೆ ಒಲೆನಲ್ಲಿ ನಾವು ತರಕಾರಿ ಪಲ್ಯ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆಗಳನ್ನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀವಿ. ಈರುಳ್ಳಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಮತ್ತು ಈರುಳ್ಳಿ ಟೊಮೆಟೋನ ಕಟ್ ಮಾಡಿ, ಮತ್ತು ಮೆಣಸಿನ್ಕಾಯಿನ ಕೂಡ ಉದ್ದುದ್ದಾಗಿ ಹೆಚ್ಕೊಂಡಿರೋದು, ಮತ್ತು ಇಂಗು ಸ್ವಲ್ಪ ಎಲ್ಲನೂ ಹಾಕಿ ನಾವು ಇದು ಫ್ರೈ ಮಾಡ್ಕೊಳ್ತಾ ಇದ್ವಿ ಎಣ್ಣೆನಲ್ಲಿ. ಚೆನ್ನಾಗಿ ಅದು ಮಸಾಲೆ ಬೆಂದಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಒಗ್ಗರಣೆ ಸ್ವಲ್ಪ ಎಣ್ಣೆನಲ್ಲಿ ಬೆಂದಮೇಲೆ ನಾವು ಕಡಲೆಕಾಳನ್ನ ಹಾಕ್ಕೊಂಡಿದ್ದೀವಿ, ಮತ್ತು ಅದಕ್ಕೆ ಕಟ್ ಮಾಡಿಟ್ಟಿರೋ ತರಕಾರಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ದೊಣ್ಣೆ ಮೆಣಸಿನ್ಕಾಯಿ, ಆಲೂಗೆಡ್ಡೆ, ನಿಮಗೆ ಯಾವ ಥರ ತರಕಾರಿ ಬೇಕು, ಯಾವುದೆಲ್ಲ ತರಕಾರಿ ಸಿಗುತ್ತೆ ಆ ತರಕಾರಿಗಳನ್ನ ಎಲ್ಲ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಅದು ನಮ್ಮ ಪ್ಲೇಟ್ನ ತಿರುಗಿಸ್ಬಿಟ್ಟು ಮುಚ್ಚಿಟ್ಟಿದ್ದೀವಿ. ಈಗ ಆ ಪಾತ್ರೆನಲ್ಲಿ ನಮಗೆ ತಿರುಗಿಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ನಾವು ದೊಡ್ಡ ಅಗ್ಲವಿರೋ ಪಾತ್ರೆನ ಇಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ತರಕಾರಿ ಸ್ವಲ್ಪ ಬೆಂದಾದಮೇಲೆ ಖಾರದ ಪುಡಿ, ಸಾಂಬಾರ್ ಪುಡಿ, ರುಬ್ಬಿರೋ ತೆಂಗಿನಕಾಯಿ, ಚಕ್ಕೆ, ಟೊಮೆಟೋನ ಅದರೊಳಗಡೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇವಾಗ ಮಸಾಲೆಯನ್ನ ಚೆನ್ನಾಗಿ ಪಲ್ಯ ಚೆನ್ನಾಗಿ ಬೇಯೋದಕ್ಕೋಸ್ಕರ ಒಲೆ ಮೇಲೆ ಇಟ್ಟಿದ್ದೀವಿ. ಚೆನ್ನಾಗಿ ಬೇಯ್ತಾ ಇದೆ ನೋಡ್ಬೋದು. ಸೌದೆ ಒಲೆನಲ್ಲಿ 20 ಜನಕ್ಕೆ ಬೇಕಾಗಿರ್ತಕ್ಕಂತಹ ತರಕಾರಿ ಪಲ್ಯನ ರೆಡಿ ಮಾಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.